ವಾಸ್ತು ಮನೆಗೆ ಹಾಗೂ ಜೀವನಕ್ಕೆ ಶುಭ ಸೂಚನೆಗಳನ್ನು ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ವಾಸ್ತು ಅನ್ನೋದು ವೈಜ್ಞಾನಿಕವಾಗಿ ಸತ್ಯವಾಗಿದ್ದು ಪ್ರಾಯೋಗಿಕವಾಗಿಯೂ ಹಲವರ ಬಾಳಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ನೀಡಿದೆ ಅನ್ನೋದಕ್ಕೆ ಹಲವು ಉದಾಹರಣೆಗಳಿವೆ. ಮನೆಯ ವಾಸ್ತು ಚೆನ್ನಾಗಿದ್ರೆ ಮನೆಯೊಳಗಿನ ಮನಸ್ಸುಗಳು ನೆಮ್ಮದಿಯಾಗಿರುತ್ತೆ ಮತ್ತು ಲಕ್ಷ್ಮಿ ಕೂಡ ನೆಲೆಸುತ್ತಾಳೆ. ಮನೆಯ ವಾಸ್ತು ಜೊತೆಗೆ ವಾಸ್ತು ಪ್ರಕಾರ ಇಡೋ ಕೆಲವು ವಸ್ತುಗಳು ಕೂಡ ಮನೆಗೆ ಅದೃಷ್ಟ ತರುತ್ತವೆ ಅನ್ನುತ್ತಾರೆ ವಾಸ್ತು ತಜ್ಞರು. ವಾಸ್ತು ವಿಜ್ಞಾನದ ಪ್ರಕಾರ ಮನೆಯ ಪ್ರಮುಖ ಬಾಗಿಲ ಮುಂದೆ ಈ ವಸ್ತುಗಳನ್ನ ಇಟ್ಟರೆ ಐಶ್ವರ್ಯ, ಆರ್ಥಿಕ ಅಭಿವೃದ್ಧಿ ಮತ್ತು ಆರೋಗ್ಯ ಸದಾ ನಮ್ಮದಾಗುತ್ತೆ. ನೀರಿನಿಂದ ತುಂಬಿದ ಗಾಜಿನ ಅಥವಾ ಮಣ್ಣಿನ ಮಡಿಕೆಯಲ್ಲಿ ಹೂವು ಅಥವಾ ಹೂವಿನ ದಳಗಳನ್ನು ಹಾಕಿ ಮನೆಯ ಪ್ರವೇಶ ದ್ವಾರದ ಬಳಿ ಇಟ್ಟರೆ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತೆ. ಇದು ವಾಸ್ತು ಪ್ರಕಾರ ತುಂಬಾ ಒಳ್ಳೆಯದು. ನೀರಿನ ಕುಂಡ ಮನೆಗೆ ಸಂಪತ್ತು ಮತ್ತು ಸಮೃದ್ಧಿಯನ್ನು ಕೊಡುತ್ತೆ. ಅಲ್ಲದೆ ಮನೆಯ ಪ್ರವೇಶ ದ್ವಾರವನ್ನು ಅಂದವಾಗಿ ಕಾಣುವಂತೆ ಮಾಡುತ್ತೆ. ಇನ್ನು ಮುಖ್ಯವಾಗಿ ನೀರು, ಶಾಖ ಮತ್ತು ವಿದ್ಯುತ್ ಶಕ್ತಿಯ ಕೆಟ್ಟ ವಾಹಕ ಹಾಗೂ ನಕಾರಾತ್ಮಕ ಶಕ್ತಿಗಳು ಮನೆಗೆ ಪ್ರವೇಶಿಸುವುದನ್ನು ತಡೆಯುತ್ತೆ. ಇದು ನಿಮ್ಮ ಮನೆ ಮತ್ತು ಕುಟುಂಬ ಸದಸ್ಯರ ಆರೋಗ್ಯ ಉತ್ತಮವಾಗಿಡೋದಕ್ಕೆ ಸಹಾಯ ಮಾಡುತ್ತೆ. ಹಬ್ಬ ಹರಿದಿನಗಳಲ್ಲಿ ಬಾಗಿಲಿಗೆ ತೋರಣವನ್ನ ಕಟ್ಟೋದು ಹಿಂದೂ ಸಂಪ್ರದಾಯದಲ್ಲಿರೋ ಬಹುಮುಖ್ಯ ವಾಡಿಕೆ. ಆದ್ರೆ ಇದು ಮನೆಗೆ ಎಷ್ಟೆಲ್ಲ ಸಕಾರಾತ್ಮಕತೆಯನ್ನ ತಂದುಕೊಡುತ್ತೆ ಅಂದ್ರೆ ನೀವು ಅಚ್ಚರಿ ಪಡ್ತೀರಾ. ಮಾವಿನ ಎಲೆ, ಅಶ್ವತ್ಥ ಎಲೆ ಅಥವಾ ಅಶೋಕ ಮರದ ಎಲೆಗಳಿಂದ ಸಿದ್ಧಪಡಿಸಿದ ತೋರಣವನ್ನ ಮನೆಯ ಬಾಗಿಲಿಗೆ ಹಾಕೋದ್ರಿಂದ ಮನೆಯ ಒಳಗೆ ಪ್ರವೇಶಿಸಬಹುದಾದ ನಕಾರಾತ್ಮಕ ಕಂಪನಗಳನ್ನ ಹೀರಿಕೊಳ್ಳುತ್ತೆ ಅಥವಾ ಮನೆಯ ಒಳಗೆ ಪ್ರವೇಶಿಸದಂತೆ ತಡೆಯುತ್ತೆ. ಈ ಮೂಲಕ ನಿಮ್ಮ ಮನೆಯನ್ನ ದುಷ್ಟ ಕಣ್ಣುಗಳಿಂದ ರಕ್ಷಿಸಬಹುದು. ಅಲ್ಲದೆ ವೈಜ್ಞಾನಿಕವಾಗಿ ಮನೆಯ ಒಳಗೆ ಕ್ರಿಮಿಕೀಟಗಳು ನುಸುಳದಂತೆ ಇದು ತಡೆಗಟ್ಟುತ್ತೆ. ಲಕ್ಷ್ಮೀ ದೇವಿಯ ಪಾದುಕೆಯ ಚಿತ್ರವನ್ನ ಮನೆಯ ಹೊಸಲು ಅಥವಾ ಪ್ರವೇಶ ದ್ವಾರದ ಬಳಿ ಹಾಕೋ ಸಂಪ್ರದಾಯವನ್ನ ಹಿಂದಿನಿಂದಲೂ ಹಿಂದೂಗಳು ಪಾಲಿಸಿಕೊಂಡು ಬಂದಿದ್ದಾರೆ. ಹಿಂದೆ ಚಿತ್ರವನ್ನ ಬಣ್ಣಗಳನ್ನ ಬಳಸಿ ಬರಿತಾ ಇದ್ರು, ಆದ್ರೆ ಈಗ ಸಿದ್ಧ ಸ್ಟಿಕ್ಕರ್ಗಳು ಮಾರುಕಟ್ಟೆಯಲ್ಲಿ ಸಿಗುತ್ತೆ. ಇದನ್ನ ಮನೆಯ ಪ್ರವೇಶದ ಬಳಿ ಹಾಕಿದ್ರೆ ಮನೆಗೆ ಸಂಪತ್ತು ಸಮೃದ್ಧಿ ಪ್ರಾಪ್ತಿಯಾಗುತ್ತೆ. ಅಲ್ಲದೆ ಲಕ್ಷ್ಮೀ ಪಾದುಕೆಗಳ ಮೂಲಕ ದೇವಾನುದೇವತೆಗಳ ಗಮನವನ್ನ ಸೆಳೆದಂತಾಗುತ್ತೆ ಮತ್ತು ಇದು ಗ್ರಹಗಳ ಚಲನೆಯ ದುಷ್ಪರಿಣಾಮವನ್ನು ಕೂಡ ಕಮ್ಮಿ ಮಾಡುತ್ತೆ. ಮನೆಯ ಪ್ರವೇಶ ದ್ವಾರದಲ್ಲಿ ಸ್ವಸ್ತಿಕ್ ಹಾಕೋದು ಮನೆಗೆ ಶುಭ ಅಂತ ಪರಿಗಣಿಸಲಾಗುತ್ತೆ. ಇದು ಗೃಹಕ್ಕೆ ಅದೃಷ್ಟ ಮತ್ತು ಸಮೃದ್ಧಿಯನ್ನು ತರುತ್ತೆ. ಸ್ವಸ್ತಿಕ್ ಸಂಕೇತ ರೋಗಗಳು ಮತ್ತು ದುಃಖವನ್ನ ಕೂಡ ಕಡಿಮೆ ಮಾಡುತ್ತೆ, ಸಂತೋಷವನ್ನ ಜಾಸ್ತಿ ಮಾಡುತ್ತೆ. ಮನೆಯ ಪ್ರವೇಶದ ಬಳಿ ಸ್ವಸ್ತಿಕ್ ಸಂಕೇತವನ್ನ ಹಾಕುವ ಮೂಲಕ ಅಶುಭಗಳನ್ನ ತೆಗೆದು ಹಾಕಬಹುದು. ನಿಮ್ಮ ಮನೆಗೆ ಬೃಹತ್ತಾದ ಪ್ರವೇಶ ದ್ವಾರ ಇದ್ರೆ ಇದು ಶುಭದ ಸಂಕೇತ. ಅದರಲ್ಲೂ ಮನೆಯ ಬಾಗಿಲು ಪ್ರದಕ್ಷಿಣೆ ಹಾಕುವ ರೀತಿ ಇದ್ರೆ ಇದು ಕೂಡ ಮನೆಗೆ ಬರಬಹುದಾದ ನಕಾರಾತ್ಮಕತೆಗಳನ್ನ ತೊಡೆದು ಹಾಕುತ್ತೆ. ಮನೆಯ ಬಾಗಿಲು ಕೆಳಗಿನಿಂದ ಮೇಲೆ ಎತ್ತರದಲ್ಲಿದ್ರೆ ಮನೆಯೊಳಗೆ ಬೆಳಕು ಪ್ರಕಾಶಮಾನವಾಗಿ ಪ್ರವೇಶಿಸಲು ಕೂಡ ಸಹಕಾರಿ.